Hi guys, welcome back to my channel. This is Sagar from Tech in UK. Ivatta OnePlus Z bage unboxing matha review kodak hontini. Nodum bari heng adav anta. Ivu budget category olaga bartava. OnePlus davra bullets ant bitiru. Madala avu 6000 tana iddu. They are not the cup of tea for everyone. Adra ivu adavala. ನೀವು ಮನ್ಯಾಗ ಕುಡಿ ಕರಿ ಚಾಯ್ ಇದ್ದಂಗೆ ಯಾಕಂದ್ರೆ ಬಜೆಟ್ ಪ್ರೈಸ್ದಾಗ ಬರ್ತಾವ ನೋಡೋಣ ಬರ್ರಿ. ಫಸ್ಟ್ ಬಾಕ್ಸ್ ಮೇಲೆ ಒನ್ ಪ್ಲಸ್ ಅಂತ ಬರ್ದಾರ. ನೆಕ್ಸ್ಟ್ ಬುಲೆಟ್ಸ್ ವೈರ್ಲೆಸ್ ಝೆಡ್ ಅಂತ ಬರ್ದಾರ. ಇದ್ರದ್ದು ಸ್ಪೆಸಿಫಿಕೇಶನ್ ನೋಡ್ಬೇಕಂದ್ರೆ ವಾಪ್ ಚಾರ್ಜ್ ಐತಿ, ಮತ್ತು ಲಾಂಗ್ ಬ್ಯಾಟ್ರಿ ಲೈಫ್ ಐತಿ, ಮ್ಯಾಗ್ನೆಟಿಕ್ ಕಂಟ್ರೋಲ್ ಐತಿ, ವಾಟರ್ ಪ್ರೂಫ್ ಐತಿ, ಮತ್ತು ಕ್ವಿಕ್ ಸ್ವಿಚ್ ಬಟನ್ ಕೊಟ್ಟಾರ, ಮತ್ತು ಲೋ ಲೇಟೆನ್ಸಿ ಮೋಡ್ನೂ ಐತಿ. ನೆಕ್ಸ್ಟ್ ಬಾಕ್ಸ್ ಪ್ರೈಸ್ ನೋಡ್ಬೇಕಂದ್ರೆ 2190 ಅಂತ ಬರ್ದಾರ. ಬಟ್ ನಿಮಗೆ ಆರಾಮ್ಸೆ 1999 ಸಿಗ್ತಾವ. ನೆಕ್ಸ್ಟ್ ಬಾಕ್ಸ್ ಓಪನ್ ಮಾಡೋಣಂತ. ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಫೋಟೋ ಕಾಣ್ತೈತಿ. ಬಟ್ ಹಿಂಗೆ ಓಪನ್ ಮಾಡಿರಿ. ಓಪನ್ ಮಾಡಿದ ಕೂಡ ನಿಮಗೆ ಇಲ್ಲಿ ಬುಲೆಟ್ಸ್ ಸಿಗ್ತಾವ, ಒನ್ ಪ್ಲಸ್ ಬುಲೆಟ್ಸ್ ಅಂತ. ಬಾಕ್ಸ್ ಒಳಗೆ ಏನೈತೆ ನೋಡೋಣ. ಫಸ್ಟ್ ಬಾಕ್ಸ್ ಭಾಳ ಪ್ರೀಮಿಯಮ್ ಐತಿ, ಫುಲ್ ಚೀಪ್ನ್ಯಾಗ ಕೊಡತ್ತಾರ ಅಂತೇಳಿ ಬಾಕ್ಸ್ ಏನು ಭಾಳ ಚೀಪ್ ಮಾಡಿಲ್ಲ. ಬಾಕ್ಸ್ ಒನ್ ಪ್ಲಸ್ ಬಾಕ್ಸ್ ಹೆಂಗಿರ್ತಿಲ್ಲ ಹಂಗೆ ಐತಿ. ಪ್ಯಾಕೇಜಿಂಗ್ ಚಲೋ ಐತಿ. ಒಳಗೆ ನಿಮಗೆ ಕೇಬಲ್ ಸಿಗ್ತೈತಿ, ರೆಡ್ ಕಲರ್ ಒನ್ ಪ್ಲಸ್ದವ್ರ ಸಿಗ್ನೇಚರ್ ಕೇಬಲ್ ಇದ್ದಂಗಿದೆ. ಮತ್ತು ಏರ್ ಟಿಪ್ಸ್ ಸಿಗ್ತಾವ, 2 pair ಏರ್ ಟಿಪ್ಸ್ ಅದಾವ ಇಲ್ಲಿ. ಮತ್ತು ಇವ್ರು ಆಲ್ರೆಡಿ ಇಲ್ಲಿ ಎರಡದಾವ, ಟೋಟಲ್ 3 pair ಅದು. ಲಾರ್ಜ್, ಮೀಡಿಯಮ್, ಸ್ಮಾಲ್ ಸೈಜ್. ಮತ್ತು ಡಾಕ್ಯುಮೆಂಟೇಷನ್ ಕೊಟ್ಟಾರ, ಕೇಬಲ್ ಕ್ಲಬ್ ಅಂತ ಕೊಟ್ಟಾರ, ಇದನ್ನು ಹೆವಿ ಕೊಟ್ಟಾರ. ನೋಡೋಣಂತ, ಏನು ಯೂಸ್ ಆಗೋದಿಲ್ಲ, ಇಟ್ಕೊರಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಇನ್ನು ಹೆಂಗೆ ಯೂಸ್ ಮಾಡೋದನ್ನು ಬರಲಾರಿ ಒಳಗೆ. ಮತ್ತು ಎಲ್ಲ ಸೈಡ್ ಇಡೋಣಂತ, ಮತ್ತೇನಿಲ್ಲ, ಸೈಡ್ ಇಟ್ಟು ಬುಲೆಟ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಇಂಪ್ರೆಷನ್ ಹೇಳ್ಬೇಕಂದ್ರೆ ಫುಲ್ ಸ್ಮೂತ್ ಅದಾವ. ಫಸ್ಟ್ ಇವ್ರ ಬಿಲ್ಡ್ ಕ್ವಾಲಿಟಿ ನೋಡೋಣಂತ. ನೆಕ್ ಬ್ಯಾಂಡ್ ರಬ್ಬರ್ ಐತಿ, ನಿಮ್ಮ ಮಾಡ್ಯೂಲ್ ಎಲ್ಲ ಪ್ಲಾಸ್ಟಿಕ್ ಬಿಲ್ಡ್ ಐತಿ. ಮತ್ತು ನಿಮ್ಮ ಏರ್ ಬುಲೆಟ್ಸು ಪ್ಲಾಸ್ಟಿಕ್ ಬಿಲ್ಡ್ ಕೊಟ್ಟಾರೆ ಈ ಸಲ. ಮತ್ತು ಇಲ್ಲಿ ನಿಮ್ಗೆ ಬಟನ್ ಕಂಟ್ರೋಲ್ಸ್ದು ಮಾಡ್ಯೂಲ್ ಪ್ಲಾಸ್ಟಿಕ್ ಐತಿ. ವೈರ್ದು ಕ್ವಾಲಿಟಿ ಚಲೋ ಐತಿ, ಮತ್ತು ಇವ್ರ ಜಾಯಿಂಟ್ಸ್ ಚಲೋ ಬಿಲ್ಡ್ ಐತಿ. ಇವ್ರ ಬ್ಯಾಟ್ರಿ ಲೈಫ್ ನೋಡೋಣಂತ. ಬ್ಯಾಟ್ರಿ ಲೈಫ್ ಇವ್ರು ಕ್ಲೇಮ್ ಮಾಡೋದು 10 ನಿಮಿಷ ಚಾರ್ಜ್ ಮಾಡಿದ್ರೆ 10 ತಾಸು ಬ್ಯಾಟ್ರಿ ಲೈಫ್ ಬರ್ತೈತೆ ಅಂತ ಕ್ಲೇಮ್ ಮಾಡ್ತಾರೆ. ಬರ್ತೈತಿ ಬ್ಯಾಟ್ರಿ ಲೈಫ್ 10 ತಾಸು ಏನು ಬರೋದಿಲ್ಲ, ಬಟ್ ಚಲೋ ಬರ್ತೈತೆ. 10 ನಿಮಿಷ ಚಾರ್ಜ್ ಮಾಡಿದ್ರೆ ಆರಾಮ್ಸೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಡ ಕೇಳಿ ನೀವು ಇಡ್ಬೋದು, ಅಷ್ಟು ಬ್ಯಾಟ್ರಿ ಲೈಫ್ ಬರ್ತೈತಿ. ಮತ್ತು ಇದಕ್ಕೆ ನಾವು ಒಂದು ಸಲ ಚಾರ್ಜ್ ಮಾಡಿದ ಅಂದ್ರೆ ಆರಾಮ್ಸೆ ಒಂದು ವೀಕ್ ಹಾಕೊಂಡು ತಿರ್ಯಾಡಿದ್ರು ಅಷ್ಟು ಚಾರ್ಜೇ ಖಾಲಿ ಆಗೋದಿಲ್ಲ. ಯಾವಾಗ ನೋಡ್ತೀನಿ ನೋಡಿ, ಮತ್ತು 80% ತೋರಿಸೈತಿ, 60% ತೋರಿಸೈತಿ. ಭಾರಿ ಬ್ಯಾಟ್ರಿ ಲೈಫ್ ಅಂತೂ ಭಾರಿ ಐತಿದ. ಬರೀ ಇವಕ್ಕೆ ಕನೆಕ್ಟಿವಿಟಿ ನೋಡೋಣ. ನಿಮ್ಮ ಮೊಬೈಲ್ ಅಕಸ್ಮಾಟ್ ನೀವು ಏನೇ ಪೇರ್ ಮಾಡಿರ್ಲಿಕ್ಕಂದ್ರೆ ಜಸ್ಟ್ ಓಪನ್ ಮಾಡಿರಿ, ಓಪನ್ ಮಾಡಿ ಬ್ಲೂಟೂತ್ ಸರ್ಚ್ ಮಾಡಿರಿ, ಬುಲೆಟ್ಸ್ ಅಂತ ಬಂದುಬಿಡ್ತೈತಿ. ಪೇರ್ ಮಾಡಿರಿ ಪೇರ್ ಆಗ್ಬಿಡ್ತಾವೆ. ಪೇರ್ ಆದವು ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಹಿಂಗೆ ಒಮ್ಮೆ ನೀವು ಓಪನ್ ಮಾಡಿರಿ ಕನೆಕ್ಟ್ ಆಗ್ಬಿಡ್ತಾವೆ, ಮುಚ್ಚಿಬಿಟ್ಟು ಬಂದಾಗ್ಬಿಡ್ತಾವೆ. ಮತ್ತು ಇನ್ನೊಂದು ಫೀಚರ್ ಏನೈತಂದ್ರೆ ಇದ್ರೊಳಗೆ ಎರಡು ಡಿವೈಸಿಗೆ ನೀವು ಒಮ್ಮೆ ಕನೆಕ್ಟ್ ಮಾಡ್ಬೋದು. ಒಂದು ನಿಮ್ಮ PCಗೆ ಮತ್ತು ಇನ್ನೊಂದು ಮೊಬೈಲಿಗೆ ಎರಡು ಒಮ್ಮೆ ಕನೆಕ್ಟ್ ಮಾಡಿರಿ. ನಿಮಗೇನಾರೆ ನೀವು PCನಾಗ ಏನಾರು ಮೂವಿ ನೋಡತ್ತಿದ್ರಿ, ಒಮ್ಮೆ ನಿಮಗೆ ಕಾಲ್ ಬಂದೈತಿ ಮೊಬೈಲ್ನಾಗ, ಇಲ್ಲೊಂದು ಕ್ವಿಕ್ ಸ್ವಿಚ್ ಬಟನ್ ಅಂತ ಕೊಟ್ಟಾನ, ಅದು ಒತ್ತು ಹಿಡಿದ್ರೆ ಅಂತಿಕೋ ಡೈರೆಕ್ಟ್ ನಿಮಗೆ ಇದು ಮೊಬೈಲಿಗೆ ಕನೆಕ್ಟ್ ಆಗಿರ್ತೈತಿ. 1 ಸೆಕೆಂಡ್ನಾಗ ಕಾಲ್ ರಿಸೀವ್ ಮಾಡಿ ಕಾಲ್ನೂ ಮಾತಾಡ್ಬೋದು. ಅದೊಂದು ಫೀಚರ್ನು ಚಲೋ ಮಸ್ತ್ ಕೊಟ್ಟಾನ. ಮತ್ತು ಇದ್ರೊಳಗೆ IPX ರೇಟಿಂಗ್ ಕೊಟ್ಟಾರ, ಸ್ಪೆಷಲಿ ಡಿಸೈನ್ ಫಾರ್ ಸ್ಪೋರ್ಟ್ಸ್ ಅಂತ ಬರ್ದಾರ. ಮಳೆಯಾಗ ಮತ್ತು ಸೈಕ್ಲಿಂಗ್ ಮಾಡೋ ಮುಂದೆ ಹಾಕೊಂಡು ತಿರ್ಯಾಡಿದ್ರೆ ಆರಾಮ್ಸೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸ್ವೆಟ್ ರೆಸಿಸ್ಟೆಂಟು ಅದಾವ. ಇವ್ರ ಸೌಂಡ್ ಕ್ವಾಲಿಟಿ ಹೇಳ್ತೀನಂತ, ಸೌಂಡ್ ಕ್ವಾಲಿಟಿ ಹೇಳ್ಬೇಕಂದ್ರೆ ಪೂರಾ ಬ್ಯಾಲೆನ್ಸ್ಡ್ ಸೌಂಡ್ ಐತಿ. ಪೂರಾ ಹೈ ಬೇಸೂ ಇಲ್ಲ, ಹೈ ಟ್ರೆಬಲೂ ಇಲ್ಲ, ಕ್ರಿಸ್ಪ್ ಕ್ಲಿಯರ್ ಐತಿ. ಎಲ್ಲ ಮಿಡ್ಸ್ ಹೈಸ್ ಲೋಸ್ ಎಲ್ಲ ಕರೆಕ್ಟಾಗಿ ಈಕ್ವಲೈಸ್ ಮಾಡ್ಯಾರ. ಡಿಸೆಂಟ್ ಸೌಂಡ್ ಐತಿ, ಲೌಡ್ನೆಸ್ಸು ಭಾಳ ಲೌಡ್ ಇಲ್ಲ, ಕಿವಿ ಬ್ಯಾನ್ ಆಗೋ ಹಂಗೆ ಚಲೋ ಲೌಡ್ನೆಸ್ ಐತಿ. ಮತ್ತು ಇನ್ನೊಂದು ವೋಕಲ್ಸ್ ಭಾರಿ ಚಂದ ಕೇಳ್ತಾವ ಇದ್ರೊಳಗೆ. ವೋಕಲ್ಸ್ ಹಾಡ ಯಾರು ಅಜಿತ್ ಸಿಂಗಿಂದ ಯಾರು ಹಾಡ ಕೇಳತ್ತಿದ್ರೆ ಅಂದ್ರೆ ವೋಕಲ್ಸ್ ಭಾರಿ ಕೇಳಿಸ್ತಾವ ಇದ್ರೊಳಗೆ. ವೋಕಲ್ಸ್ ಒಂದು ಭಾಳ ಹೈಲೈಟ್ ಮಾಡ್ಯಾರ. ಮತ್ತು ಬೇಸ್ನು ಚಲೋ ಐತಿ, ನಾ ಭಾಳ ರಿವ್ಯೂ ನೋಡಿದೆ, ಅವರೆಲ್ಲ ಬೇಸ್ ಇಲ್ಲ ಅಂತಂದಾರ. ಬೇಸ್ ರಗಡ್ ಐತಿ, ಚಲೋ ಐತಿ ಬೇಸ್. ಬ್ಯಾಲೆನ್ಸ್ಡ್ ಸೌಂಡ್ ಕೊಟ್ಟಾರ ಒನ್ ಪ್ಲಸ್ ಅವರು. ನಮ್ಮ ಮೊದಲಿಂದ ಬುಲೆಟ್ಸ್ ಇದ್ವಲ್ಲ, ಅವು ಭಾಳ ಬಕವಾಸ್ ಇದ್ವು, ಭಾಳ ಹಿಂಗೆ ಬರೀ ಚಲಂ ಚಲಂ ಕೇಳಿಸಿದ್ವು ವಾಯ್ಸ್. ಇದು ಭಾರಿ ಕರೆಕ್ಟ್ ಮಾಡ್ಯಾರ, ಈಕ್ವಲೈಸ್ ಮಾಡಿಬಿಟ್ಟಾರ ಸೌಂಡ್. ಇವ್ರ ಕಾಲ್ ಕ್ವಾಲಿಟಿ ಮಾತಾಡ್ಬೇಕಂದ್ರೆ ಕಾಲ್ ಕ್ವಾಲಿಟಿನೂ ಚಲೋ ಐತಿ. ಒಬ್ಬರೊಬ್ಬರು ಬರೀ ಕಾಲ್ ಸೆಟ್ ಹಾಕಿ ಯೂಸ್ ಮಾಡ್ತಾರೆ ಬ್ಲೂಟೂತ್ ಇಯರ್ಫೋನ್ಗಳು.
ಕಾಲ್ ಕ್ವಾಲಿಟಿನೂ ಡೀಸೆಂಟ್ ಐತಿ, ಏನು ಪ್ರಾಬ್ಲಮ್ ಇಲ್ಲ. ನಾನು ಒಂದು ಎರಡು ಕಾಲ್ ತೊಗೊಂಡು ನೋಡೀನಿ, ಕಾಲ್ ಕ್ವಾಲಿಟಿನೂ ಚಲೋ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇನ್ನೊಂದೇನೋ ಇದ್ರೊಳಗೆ ಲೋ ಲೇಟೆನ್ಸಿ ಮೋಡ್ ಅಂತ ಬಾಕ್ಸ್ ಮೇಲೆ ಬರೆದಿದ್ರು. ಲೋ ಲೇಟೆನ್ಸಿ ಮೋಡ್ ಅಂದರೆ ಪಬ್ಜಿನಾಗ ಆಡೋ ಮುಂದೆ ನಿಮಗೆ ಎಕ್ಸಾಕ್ಟ್ಲಿ ಏನು ನಡೀತಿಲ್ಲ ಅದೇ ಕೇಳಿಸ್ತೈತಿ. ಒನ್ ಪ್ಲಸ್ ಮೊಬೈಲ್ ತೊಗೊಂಡು ನೀವು ಯೂಸ್ ಮಾಡಿದ್ರಂದ್ರೆ ಭಾರಿ ಅದನ್ನು ಮಸ್ತ್ ವರ್ಕ್ ಆಕೈತಿ. ಬರೀ ಒನ್ ಪ್ಲಸ್ ಮೊಬೈಲಿಗೆ ಅಷ್ಟೇ ವರ್ಕ್ ಆಕೈತೆ, ಅದನ್ನು ಅದೊಂದು ಡಿಸ್ಅಡ್ವಾಂಟೇಜ್ ಎಲ್ಲ ಮೊಬೈಲಿಗೆ ವರ್ಕ್ ಆಗೋದಿಲ್ಲ. ಮತ್ತು ಅದು ಬಿಟ್ಟರೆ ನಾರ್ಮಲಿ ಎಲ್ಲ ಚಲೋ ಐತಿ. ಭಾಳ ಮಂದಿ ನನಗೆ ಏನು ಕೇಳಿದ್ರಂದ್ರೆ ಒನ್ ಪ್ಲಸ್ ಬುಲೆಟ್ಸ್ ಮತ್ತು ರಿಯಲ್ಮಿ ಬಡ್ಸ್ ಕಂಪ್ಯಾರಿಸನ್ ಮಾಡಂತಂದಿದ್ರು. ಎರಡೂ ಕಂಪೇರ್ ಮಾಡಬೇಕಂದ್ರೆ ಸಿಮಿಲರ್ ಡಿಸೈನ್ ಅದಾವ, ಇವು ವರ್ಕಿಂಗ್ ಮೆಕ್ಯಾನಿಸಮು ಸೇಮ್ ಐತಿ, ಮ್ಯಾಗ್ನೆಟಿಕ್ ಕಂಟ್ರೋಲ್ ಎಲ್ಲ ಸೇಮ್ ಐತಿ. ಮತ್ತು ಫಸ್ಟ್ ನಾ ತೊಗೊಂಡಾಗ ಇವ್ರ ಬಿಲ್ಡ್ ಕ್ವಾಲಿಟಿ ಭಾಳ ಚಲೋ ಅನಿಸಿದ್ದು ನನಗೆ. ಮೆಟಲ್ ಇದು ಬರ್ತೈತಿ, ಮೆಟಲ್ ಕೇಸಿಂಗ್ ಬರ್ತೈತಿ, ಮತ್ತು ಬ್ರೇಡೆಡ್ ವೈರ್ ಬರ್ತಾವ, ಭಾರಿ ಅನಿಸಿದ್ದು. ಬಟ್ ಪ್ರಾಬ್ಲಮ್ ಏನಾಗಿತ್ತಂದ್ರೆ ಒಂದು ವರ್ಷ ಯೂಸ್ ಮಾಡಿದ್ಮೇಲೆ ಕನೆಕ್ಟ್ ಹಾಕೋ ಮೊಬೈಲಿಗೆ ಬಟ್ ಕೇಳಿಸೋಲಾಗ್ಯಾವ. ಪ್ರಾಬ್ಲಮ್ ಏನಾಗೈತಂದರೆ ಈ ವೈರ್ ಒಳಗೆ ಏನೋ ಕಿತ್ತು ಬಿಟ್ಟೈತೆ ಅನ್ಸುತ್ತೆ. ಇವನು ಚಲೋ ಅದಾವ, ಟ್ರೈ ಮಾಡಿರಿ. ನನ್ನ ಜಗ್ಗಾಡಿಸಲ್ಲ ಹಿಂಗೆ ಆಗಿರ್ಬೇಕು ಅನ್ಸುತ್ತೆ ನನಗೆ. ಮೋಸ್ಟ್ಲಿ ಇವು ಕಿರ್ಕಿತ ಒಂದು 200 ರೂಪಾಯಿ ಕಮ್ಮಿ ಬರ್ತಾವ, ಚಲೋ ಅದಾವ. ನಿಮಗೇನಾರು ಭಾಳ ಬೇಸ್ ಬೇಕಾಗಿತ್ತಂದರೆ ಇವು ತೋರಿ, ನಿಮಗೆ ಬ್ಯಾಲೆನ್ಸ್ಡ್ ಸೌಂಡ್ ಬೇಕಾಗಿತ್ತಂದರೆ ಇವು ತೋರಿ, ಕ್ರಿಸ್ಪ್ ಕ್ಲಿಯರ್ ಸೌಂಡ್ ಬೇಕಾಗಿತ್ತಂದ್ರೆ ಇವು ತೋರಿ, ಇವನ್ನೇ ತೋರಿ. ಯಾಕಂದ್ರೆ ಈಗ ರೀಸೆಂಟಾಗಿ ಬಿಟ್ಟಾರ ಚಲೋ ಇರ್ತಾವ, ಟ್ರೆಂಡ್ ಹಳಿದಾಗೈತಿ, ಬಿಟ್ಟುಬಿಡ್ರಿ ಇವಕ್ಕೆ. ಇವು ಟ್ರೈ ಮಾಡಿರಿನ, ನಾನು ಇವು ಟ್ರೈ ಮಾಡ್ತೀನಿ ಹೆಂಗದ ನೋಡೋಣ. ನಮ್ಮ ವಿಡಿಯೋ ಚಲೋ ಅನಿಸುತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬು ಮಾಡಿರಿ. ಭಾಳ ಮಂದಿ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ, ವಿಡಿಯೋ ನೋಡಿ ಬಿಡಾತೀರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಲ ಬಿಡಬೇಡ್ರಿ. ಜಲ್ದಿನೇ 1K ಸಬ್ಸ್ಕ್ರೈಬರ್ ಮಾಡ್ಕೋಬೇಕು ಅಂತ ಆಸೆ ಐತಿ, ನೋಡೋಣಂತ. ಸಪೋರ್ಟ್ ಗೈಸ್, ಐ ನೀಡ್ ಯುವರ್ ಸಪೋರ್ಟ್. ಈ ಸಲ ನೀವು ಸಬ್ಸ್ಕ್ರೈಬ್ ಮಾಡ್ತೀರಂತ ನನಗೆ ಗೊತ್ತೈತಿ, ನೋಡೋಣಂತ. ವೀಕ್ಲಿ ಒಂದೊಂದು ಟೆಕ್ ನ್ಯೂಸ್ ಬಿಡ್ತಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕನ್ ಒತ್ತಬಿಡ್ರಿ.